ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಕ್ಕತ್ ಸಕ್ಕು. ನಮ್ಮ ಫ್ರೆಂಡ್ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾವ ದೇವಸ್ಥಾನಕ್ಕೆ ಅಂದ್ರೆ ನೀವು ಗೊತ್ತಾಗುತ್ತೆ. ಬನ್ನಿ ತೋರಿಸ್ತೀನಿ ದೇವಸ್ಥಾನ. ಹಾಯ್, ಹೋಗ್ತಾ ಇದ್ದೀವಿ ನೋಡಿ. ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀವಿ. ಬಸ್ ಬರೋ ಕಾಯ್ತಾ ಇದ್ದೀವಿ. ಬನಶಂಕರಿ ಬಂದಿದ್ದಾಯ್ತು. ದೇವಸ್ಥಾನ ಅಲ್ಲಿ ಇದೆ. ಹೋಗ್ತಾ ಇದ್ದೀವಿ ಈಗ. ನಮ್ಮ ಫ್ರೆಂಡು ನಾನು ಇನ್ನೊಬ್ಬರು ಬರಬೇಕಿತ್ತು, ಬಂದಿಲ್ಲ. ಯಾರು ಬಂದಿಲ್ಲ. ಹಾಂ, ನನ್ನ ಮಕ್ಕಳು ಬರಬೇಕಿತ್ತು. ಅವ್ರು ಮಾಡಿದ್ರೆ ಚೆನ್ನಾಗಿತ್ತು. ಬರ್ತೀನಿ ಅಂತ ಎಷ್ಟು ಹದ ಮಾಡ್ತಾ ಇದ್ರು. ಆಮೇಲೆ ನಾನೇ ಬೇಡ ಅಂದಿದ್ದು. ಇಲ್ಲಿ ಬಂದು ಅದು ಇದು ಕೇಳ್ತಾರೆ, ದುಡ್ಡು ಬೇರೆ ಇಲ್ಲಲ್ವಾ. ಈಗ ಬಸ್ಸಿಗೆ ದುಡ್ಡು ಕೇಳ್ತಾರೆ ಅವನಿಗೂ. ಅದಕ್ಕೋಸ್ಕರನೇ ನಾನು ಕರ್ಕೊಂಡು ಬರಲಿಲ್ಲ. ನೋಡಿ, ಕಳ್ಳಂಗಿ ಇದು. ನಂಗೆ ಮಲ್ಲಿಗೆ ಹೂವು ಅಂದರೆ ಇಷ್ಟ. ಮಲ್ಲಿಗೆ ಹೂವು ಅಂದರೆ ಇಷ್ಟ ಅಂತೆ. ಮಲ್ಲಿಗೆ ಹೂವು ಇಲ್ಲಿ ನೋಡಿ. ಸ್ಮೆಲ್ ಚೆನ್ನಾಗಿರ್ತಲ್ಲ. ನನ್ನ ಫೇವ್ರೇಟ್ ಹೂವು. ನನಗೆ ಮಲ್ಲಿಗೆ ಹೂವು ಬಿಟ್ಟರೆ ಮತ್ತೆ ಯಾವ ಹೂವು ಅನ್ನೋ ಇಷ್ಟ ಇಲ್ಲ ನನಗೆ. ಬನಶಂಕರಿ ಮೆಟ್ರೋ ನೋಡಿ, ಬನಶಂಕರಿ ಮೆಟ್ರೋ. ಕನಕಂಬ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಹುಡಿ ಕನಕಂಬ ಹೂವು ಅಂದ್ರೆ ಬಹಳ ಇಷ್ಟಪಡ್ತಾಳೆ. ಮಲ್ಲಿಗೆ ಹೂವು ಕನಕಂಬ ಎರಡು ಮಿಕ್ಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿರ್ತಲ್ವಾ. ನೋಡಿ ಹೂವು ನೋಡಿ, ದೇವಸ್ಥಾನ ಹತ್ರ ಹೂವು ಚೆನ್ನಾಗಿಟ್ಟಿರ್ತಾರೆ. ಬನಶಂಕರಿ ಮೆಟ್ರೋ ಕಾಣಿಸ್ತಾ. ಯಾವುದೋ ಒಂದು ಪಾರ್ಕ್ ಇದೆ. ಪಾರ್ಕಲ್ಲಿ ಬಂದು ಕುಂತ್ಕೊಂಡೆ ನೋಡೆ. ಹೋಗ್ತಾ ಇದೀವಿ ಅಲ್ಲಿ ದೇವಸ್ಥಾನಕ್ಕೆ. ಅವಳಿಗೇನ ಕಾಲು ನೋವಂತೆ, ಅದಕ್ಕೋಸ್ಕರ ಬಂದು ಇಲ್ಲಿ ಕುಂತ್ಕೊಂಡಿವಿ. ನನ್ನ ಒಳಗಡೆ ಹೋಗಂಬ ಅಂದರು. ನಾನು ಬರ್ತೀನಿ ಇರು ಅಂತಂದೆ. ಇಲ್ಲೇ ಕುಂತ್ಕೊಂಡಿದ್ವಿ. ಹೋಗ್ತೀವಿ ಒಳಗಡೆ. ದೇವಸ್ಥಾನ ಒಳಗಡೆ ಹೋಗಿಲ್ಲ ಇನ್ನು. ನೋಡಿ, ಬನಶಂಕರಿ ದೇವಸ್ಥಾನ ತೋರಿಸ್ತೀರಿ. ಬನಶಂಕರಿ ದೇವಸ್ಥಾನ ನೋಡಿ, ಗೇಟ್ ಹಾಕಿದ್ದಾರೆ. ಹಣ್ಣು ಹೂವು ಎಲ್ಲ ಮಾರ್ತಾ ಇದ್ರಲ್ಲೇ ಬನಶಂಕರಿ ದೇವಸ್ಥಾನ ಇದೆ. ಏ ಬನಶಂಕರಿ ದೇವಸ್ಥಾನ ಒಳಗೆ ಹೋಗಿಲ್ಲ. ಎಟ್ರ ಹತ್ರ ಬನಶಂಕರಿ ದೇವಸ್ಥಾನ ಇದೆ. ಈ ದೇವ್ರ ಹೆಸರನ್ನೇ ಬನಶಂಕರಿ. ಅದಕ್ಕೆ ಬನಶಂಕರಿ ಜಾಸ್ತಿ ಎಲ್ಲ ಸತ್ತುಳಕ್ಕೆ ದೇವ್ರು ಇದು. ನಮ್ಮ ಫ್ರೆಂಡ್ ಬಂದೇ ಬಿಟ್ಟಿದ್ದಾಳೆ ನೋಡು. ಅವಳು ಇವಾಗ ಒಳಗಡೆ ಎಂಟ್ರಿ ಹಾಕ್ತಾಳೆ ದೇವಸ್ಥಾನಕ್ಕೆ. ಅಂದರೆ ಪಾಪ ಬರಲ್ಲ. ನಾನು ಒಂದು ಸ್ವಲ್ಪ ಚಿಚ್ಚಿ ತಿಂದಿದ್ದೀನಿ. ಚಿಚ್ಚಿ ತಿಂದಿನಲ್ಲ ಅವಾಗ. ಅದಕ್ಕೆ ಒಳಗಡೆ ಹೋಗಲ್ಲ. ಸ್ವಲ್ಪ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡಿದ್ವಿ. ಸ್ವಲ್ಪ ತಲೆ ಮೇಲೆ ನೀರು ಹಾಕ್ತದೆ. ಅದಕ್ಕೆ ಭಯ ಅಲ್ವಾ ದೇವ್ರ ಅಂದರೆ. ಮನುಷ್ಯರಿಗೆ ಇರಲಿ ಅಂತ ದೇವ್ರಿಗೆ ದೇವರು ತಿನ್ನೋದು ಉಣ್ಣೋದು ಅಲ್ಲ, ಅದೆಲ್ಲ ಕೇಳಲ್ಲ. ಅದಕ್ಕೂ ನೇಮ ನಿಕ್ತಂತ ಇರುತ್ತೆ. ನಾವೆಲ್ಲ ನುಗ್ಗಿದ್ರೆ ಆಗಲ್ಲ ಎಲ್ಲ. ಒಳಗಡೆ ಹೋಗ್ತಾ ಇದ್ದಾರೆ. ಇವಾಗ ಎಂಟ್ರಿ ಹಾಕ್ತಾರೆ ನೋಡಿ. ಹೆಂಗೆ ಮುಚ್ಕೊಂಡು ಹೋಗ್ತಾಳೆ ಅವಳು. ಓಹೋ, ಚೂಲಿಯರ್ ನೋಡಿ. ಇವನ್ ವಾಲೆ ನೋಡಿ, ಚೆನ್ನಾಗಿರೋಲ್ವಾ. ಏನೋ ತಗೊಂತ ಇದ್ದಾಳೆ ನಮ್ಮ ಹುಡುಗಿ. ನೋಡ್ಬೇಕು ಏನೋ ನೋಡು. ಅದೇ ಬುಲ್ಲೆಟ್ ಬಂಡಿ ಒಕೆಟಪ್ಪ ಅಂತಾರಲ್ಲ ಅದು. ಶಂಕರ ಹತ್ರ ಹೂವು ಗಮನನೇ ಚೆನ್ನಾಗಿರುತ್ತಲ್ವಾ. ದೇವಸ್ಥಾನ ಹತ್ರ ನಿಂಬೆ ಅನ್ಕೊಂಡ್ಬಿಟ್ಟಿದ್ದೀನಿ. ಬನಶಂಕರ ಮುಗಿದನೇ ಜಾಸ್ತಿ. ಬನಶಂಕರ್ ನೋಡಿ, ಬನಶಂಕರ್ ಮೆಟ್ರೋ.
ಬನಶಂಕರ ಮೆಟ್ರೋ ಬನಶಂಕರ ಹತ್ರ ಹೂವು ಮಾರ್ತಾರೆ ನಮ್ಮ ಫ್ರೆಂಡ್ ಹೋಗಿದ್ದಾರೆ ದೇವಸ್ಥಾನ ಒಳಗಡೆ ನಾನು ಹೋಗಿಲ್ಲ ಅವಳು ಹೋಗು ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ವೇಟಿಂಗ್ ಅವಳ ಜೊತೆಗೆ ಏನು ಗೊತ್ತಾಗಿ ದೇವರು ಸತ್ತುಳಗಿದ್ದವರು ನಾವೇನು ಬೇಡ್ಕೊಂಡಿದ್ದು ನಿಜನೇ ಆಗುತ್ತೆ ಇಲ್ಲೆಲ್ಲ ಆಮೇಲೆ ನಿಂಬೆಹಣ್ಣು ದೀಪ ಯಾವ ದೀಪ ಇರಲಿ ನಿಂಬೆಹಣ್ಣು ದೀಪನೇ ಜಾಸ್ತಿ ಹತ್ತದ ಇಲ್ಲಿ ಮಂಗಳವಾರ ಶುಕ್ರವಾರ ಅಂದರೆ ಸಖತ್ತಾಗಿ ಜನ ಇರ್ತಾರೆ ಶುಕ್ರವಾರ ಅಂದರೆ ಏನು ಹೋಗೋಕ್ಕೂ ರೆಸ್ ಅಂಡ್ ರೆಸ್ ಫುಲ್ಲು ಜಾಗ ತುಂಬಿರ್ತದೆ ಹೋಗೋಕ್ಕೂ ಜಾಗ ಇರಲ್ಲ ಚಪ್ಪಲಿ ಬಿಡಕ್ಕೆ ಅಷ್ಟೊಂದು ರೆಸ್ ಇರುತ್ತೆ ಅಂದರೆ ಸತ್ತುಳಗಿ ದೇವ್ರು ನಾವೇನು ಬೇಡ್ಕೊಂಡಿರ್ತೀವಿ ಅಂದರೆ ಅದು ನಿಜ ಆಗುತ್ತೆ ಅಂದರೆ 12 ಗಂಟೆ ಒಳಗಡೆ 12 ಕರೆಕ್ಟ್ 12 ಮಧ್ಯಾಹ್ನ 12 ಗಂಟೆಗೆ ದೀಪ ಹಚ್ಬೇಕು ನಿಂಬೆಹಣ್ಣು ದೀಪ ಅವ್ ಮನಸ್ಸಲ್ಲಿ ಏನಿರುತ್ತೆ ಅದೆಲ್ಲ ನಿಜ ಸಾಧನೆ ಮಾಡ್ತಾಳೆ ದೇವರು ಬನಶಂಕರ ತಾಯಿ ಅನ್ನೋದು ಇದೆ ಎಂತೆಂಥವ್ರು ದೇವ್ರು ದೂರ ದೂರ ನಿಂತ ಬರ್ತಾರೆ ಇಲ್ಲಿ ದೇವಸ್ಥಾನ ಹತ್ರ ಬೀಟ್ರೋಟು ಕ್ಯಾಪ್ಸಿಕಮ್ ನೋಡಿ ತರಕಾರಿ ತೊಗೊಂಡೆ ಇವಾಗ ಹಿಂಗೆ ಬನಶಂಕರಿಗೆ ಬಂದು ತರಕಾರಿನ ತೊಗೊಂಡಿದ್ದೀನಿ ಪರ್ಸ್ ನೋಡಿ ಹೂ ನೋಡಿ ಇದು ಆಂಜನೇಯ ದೇವಸ್ಥಾನ ನಮಗೆ ಹೋಗಿ ಒಳಗಡೆ ನಾನು ನೀನು ಹೋಗು ನಾನು ಬರಲ್ಲ ಆಂಜನೇಯ ದೇವಸ್ಥಾನ ಬನಶಂಕರ್ ನೋಡಿ ಸಾಯಂಕಾಲದ್ರೆ ಎಷ್ಟು ಜನ ತುಂಬುತ್ತೆ ಟ್ರಾಫಿಕ್ ಜಾಮ್ ನೋಡಿ ಸಾಯಂಕಾಲ ಅಂದರೆ ಅಷ್ಟೊಂದು ಜನ ಇರ್ತಾರೆ ಕೇಳೆ ಅಂಗೂರಿ ನೋಡಿ ಇಷ್ಟು ಚೆನ್ನಾಗಿರೋ ದ್ರಾಕ್ಷಿ ಹಣ್ಣು ಅಂತಾರೆ ನಮ್ಮೂರ ಕಡೆ ಸೇವನ್ ಹಾಂ 70 ರೂಪಾಯಿ ಕೆ ಜಿ 1/2 ಕೆ ಜಿ 30 1/2 ಕೆ ಜಿ ಅಷ್ಟೇ ಇರ್ತಾವ ಕಣೆ ಏಯ್ ಅಷ್ಟೇ ಇರ್ತಾವ ಕಣೆ 1/2 ಕಾಲ್ ಕೆ ಜಿ ತಗೊಳ್ಳೋಣ ಬಾರೆ ನನ್ನ ಮಕ್ಕಳಿಗೆ ಬೇಕು ಇವಳೆ ಅಲ್ಲಿಲ್ಲ ಬಾ ಇಲ್ಲೇ ಇದ್ದಾವೆ ₹70 ಕೆ ಜಿ ಅಂಕಲ್ ಕಮ್ಮಿ ಇಲ್ವಾ ಅಂಗ್ರಿ ತಗೊಂತ ಇದೀನಿ ನನ್ನ ಮಕ್ಕಳಿಗೆ ನನ್ನ ಮಗ ಹೇಳಿ ಕಳಿಸಿದ್ದಾನೆ ಅವಾಗಲೇ ಅವಳಿಗೆ 70 ರೂಪಾಯಿ ಜಾಸ್ತಿ ಐತೆ 30 ರೂಪಾಯಿ ಕೆ ಜಿ ಆದರೆ 1/2 ಕೆ ಜಿ ತಗೊಂತೀವಿ 60 ರೂಪಾಯಿ ಕೆ ಜಿ 1/2 ಕೆ ಜಿ ಕೊಡ್ತೀರಿ ಅಂಕಲ್ 30 ರೂಪಾಯಿಗೆ 1/2 ಕೆ ಜಿ ಕೊಡಲ್ವಾ ನೋಡಿ ಫ್ರೆಂಡ್ಸ್ ನನಗೆ ಅಂದರೆ ಮಸಾಲೆ ಪೂರಿ ನಂಗೆ ಇಷ್ಟ ಆಗಲ್ಲ ನನ್ನ ಫ್ರೆಂಡಿಗೆ ಪಾನಿಪುರಿ ಕೊಡ್ಸಿದ್ದೀನಿ ನಾವು ಪಾನಿಪುರಿ ತಿಂತಾ ಇದ್ದೀವಿ ಇವತ್ತು ನಮ್ಮ ಫ್ರೆಂಡ್ ಕೊಡಿಸಿದ್ದಾಳೆ ಮೊನ್ನೆ ನಾನು ಐಸ್ ಕ್ರೀಮ್ ಕೊಡಿಸಲ್ವಾಗೆ ಇವತ್ತು ಪಾನಿಪುರಿ ಬಿಲ್ ಹಾಕಿಸಿದ್ದೀನಿ ಪಾಲ್ಟಿ ಅಂದ್ರೆ ಪಾಲ್ಟಿ ಅಲ್ಲ ಅದು ಪಾನಿಪುರಿ ಓನ್ಲಿ ಪಾನಿಪುರಿ ಕೊಡಿಸಿದ್ದಾರೆ ನಾನು ತಿನ್ನಲ್ಲ ಒಂದೇ ಒಂದು ನೋಡಿ ತಿನ್ನಿಸ್ತಾ ಇದನ್ನ ಇಷ್ಟು ಜಿಮ್ಮಿ ಮಾಡಿ ತಿಂತಾ ಇಲ್ಲ ಅವಳು ತಿನ್ರಿ ನೀವು ಎಲ್ಲ ಮೆತ್ತಾಗ್ಬಿಟ್ಟ ಅವಳ ಜೊತೆ ಮಾತಾಡಕಂದ್ರೆ ನೋಡಿ ಇಡಿ ಫ್ರೆಂಡ್ ನಿಮ್ಗೆ ಯಾರು ಕೊಡ್ಸಿಲ್ಲ ಅಂತ ಬೇಜಾರ ಮಾಡ್ಕೋಬೇಡಿ ಬನ್ನಿ ನೀವು
ನೀವು ನಮ್ಮ ಜೊತೆ ಬನ್ನಿ, ಬರೋ ದಿನ ಕಮೆಂಟ್ ಮಾಡಿ ಕೊಡಿಸಿ ನಿಮ್ಗೆಲ್ಲರಿಗೂ. ನಿಮ್ಗಿಂತ ಹೆಚ್ಚಿಂದ ಕೊಡ್ಸೋಕೆ ನೀವಿದ್ರೆ ನಾವು ತಾನೆ. ಆ ಪಾನಿ ಹಾಕೊಂಡು ಕುಡಿ, ಮೆತ್ತೋಗ್ಬಿಟ್ಟು ಕೆಳಗಡೆ. ಅದಕ್ಕೆ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಫ್ರೆಂಡ್ ನಂಗೆ ಇಷ್ಟ ಇಲ್ಲ ಇದು ನೋಡೋಳು. ಇದೇ ಫಸ್ಟ್ ಟೈಮ್ ನಾನು ಇವ್ರು ಬಾಯಲ್ಲಿ ಕೇಳಿದ್ ಇಷ್ಟ ಇಲ್ಲ. ನಾವು ಪಾನಿಪುರಿ ಅಂದರೆ ಬೆಂಗಳೂರು ಫೇಮಸ್ ತಿಂದೆ. ನಂಗೆ ಇಷ್ಟ ಇಲ್ಲ, ಐ ಡೋಂಟ್ ನೋ. ಪಾನಿ ಬನಿಶಂಕರ್ ಹತ್ರ ನೋಡಿ, ಪೂಜೆ ಸಾಮಾನು.